ಮೈತ್ರಿಗಾಗಿ ಶುಕ್ರವಾರ ನಡೆಯಲಿರುವ ಕರ್ನಾಟಕ ಬಂದ ಬಹುತೇಕ ಎಲ್ಲೆಡೆ ಆಕ್ರೋಶಗಳು ಮೊಳಗೋ ಸಾಧ್ಯತೆ ಇದೆ. ಕಾರಣ ಇಂದಿನ ಬೆಂಗಳೂರು ಬಂದ ನಂತರವೂ ಕೂಡ ಬಂದಂತಹ ಆದೇಶ ಮತ್ತಷ್ಟು ಕೆರಳಿಸುವಂತೆಯೇ ಇದೆ. ಹೀಗಾಗಿ ಶುಕ್ರವಾರದ ಬಂದ್ಗೆ ಈಗಾಗಲೇ ಸಜ್ಜುಗೊಂಡಿದ್ದಾರೆ. ಕಾವೇರಿಗಾಗಿ ಹೋರಾಟ ನಿರಂತರ ಅನ್ನುವಂತಹ ಕೂಗನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಬಂದ್ ನಡುವೆಯೂ ಕರ್ನಾಟಕಕ್ಕೆ ಶಾಕ್ ಆಗಿದೆ. ಕರ್ನಾಟಕದ ಬಂದ್ ವಿಷಯವಾಗಿ ಈಗ ಎಲ್ಲೆಡೆ ಚರ್ಚೆ ಆಗ್ತಿದೆ. ನೀರಿಲ್ಲದೆ ಮೇಡಮ್, ನೀರೆಲ್ಲಿ ಬಿಡೋಕ್ಕಾಗ್ತದೆ? ಸರ್ಕಾರ ತಕ್ಷಣ ನೀರು ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡಬಾರ್ದು. ನೀವು ಹೇಳ್ತಕ್ಕಂಥ ವಿಚಾರದ ಬಗ್ಗೆ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಬೇಕು. ಇವತ್ತಿನ ನಮ್ಮ ಹೋರಾಟ ಬೆಂಗಳೂರು ನಗರದ ನಾಗರಿಕರ ಹೋರಾಟ ಯಶಸ್ ಆಗಿದೆ. ಸರ್ಕಾರ ಯಾವುದೇ ಮುಲಾಜಿಲ್ಲದೆ ನೀರು ಬಿಡಲ್ಲ ಅನ್ನುವಂಥ ತೀರ್ಮಾನ ಕೈಗೊಳ್ಳಬೇಕು. ಸಂಕಷ್ಟದ ಸೂತ್ರ ಜಾರಿಯಾಗಿದೆ, ಜಾರಿ ಮಾಡೋ ತನಕ ನಾವು ನೀರು ಬಿಡಲ್ಲ ಅಂತ ಹೇಳಬೇಕಾಗ್ತದೆ. ನದಿ ನೀರು ನಿರ್ವಹಣಾ ಮಂಡಳಿನೇ ಬೇಡ, ರದ್ದು ಮಾಡಿ ಅಂತ ನಮ್ಮ ಹೋರಾಟ. ವಿಧಾನಸಭಾ ಅಧಿವೇಶನ ಕರೆದು ರದ್ದು ಮಾಡಿ ಅಂತ ನಿರ್ಣಯ ಮಾಡಬೇಕು. ಈಗಾಗಲೇ ಇವತ್ತು ಮನವಿ ಕೊಟ್ಟಿದ್ದೀವಿ, ಇದು ನಮ್ಮ ಬೇಡಿಕೆ. ಅದರಿಂದ ಅದು ಬರೀ ಆದೇಶಗಳನ್ನೇ ಸರಿಯಾಗಿ ಕೊಡ್ತಾ ಇಲ್ಲ. ಇನ್ನು 3 ದಿವಸ ಟೈಮ್ ಕೊಟ್ಟಿದ್ದೀವಿ. ಸರ್ಕಾರ ಎಚ್ಚೆತ್ತುಕೊಳ್ಳಿದ್ರೆ ನಾವು ಅವ್ರಿಗೆ ಯಾವ ಉತ್ತರ ಹೋರಾಟ ಮಾಡಬೇಕು ತೋರಿಸ್ತೀವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಜೊತೆಗೆ ನೇರ ಪ್ರಸಾರದಲ್ಲಿ ಪ್ರಕಾಶ್ ಮತ್ತು ಅರುಣ ಇಬ್ರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಪ್ರಕಾಶ, ಬೆಂಗಳೂರು ಬಂದ್ ಬಹುತೇಕ ಸಕ್ಸಸ್ ಆಗಿದೆ, ಕರ್ನಾಟಕ ಬಂದ್ನ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ, ಈ ಮಧ್ಯೆ ಮತ್ತೆ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಮತ್ತೆ ನೀರನ್ನ ಹರಿಸಬೇಕು ಅಂತ, ಇವತ್ತಿನ ಬಂದ್ನ ಎಫೆಕ್ಟ್ ಹೇಗೆ ಕಾಣಿಸ್ತಾ ಇದೆ ಮತ್ತು ಜನಾಕ್ರೋಶ ಹೇಗೆ ವ್ಯಕ್ತವಾಗ್ತಿದೆ? ಈ ಒಂದು ಹೊಸ ಆದೇಶದಿಂದ ಕನ್ನಡ ಸಂಘಟನೆಗಳು, ರೈತಪರ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಕೆರಳಿರುವಂಥದ್ದು. ಸೊ ಬಂದ್ನ ಬೆನ್ನಲ್ಲೇ ಮತ್ತೊಂದು ಹೊಸ ಆದೇಶ, 3,000 ಕ್ಯೂಸೆಕ್ ನೀರು ಮುಂದಿನ 18 ದಿನಗಳ ತನಕಲೂ ಕೂಡ ನಿರಂತರವಾಗಿ ಬಿಡಬೇಕು ಅನ್ನುವಂತಹ ಆದೇಶಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಆಕ್ರೋಶಗಳು ಕೂಡ ಭುಗಿಲೆದ್ದಿದೆ. ಸೊ ಹೀಗಾಗಿ ಮುಂದಿನ ಕರ್ನಾಟಕ ಬಂದ್ ಮತ್ತಷ್ಟು ತೀವ್ರ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಮುಂದಿನ ನಡೆ ಹೇಗಿರಬೇಕು, ಸರ್ಕಾರವನ್ನ ಹೇಗೆ ಎಚ್ಚರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕನ್ನಡ ಒಕ್ಕೂಟಗಳು ಜೊತೆಗೆ ರೈತಪರ ಸಂಘಟನೆಗಳು ಕೂಡ ಮತ್ತೊಮ್ಮೆ ಪ್ರತ್ಯೇಕ ಸಭೆಗಳನ್ನ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಕಾನೂನಾತ್ಮಕವಾಗಿ ರಾಜ್ಯ ಸರ್ಕಾರ ಯಾವ ನಿಲುವನ್ನ ತೆಗೆದುಕೊಳ್ಬೇಕು, ಮುಂದಿನ ಹೆಜ್ಜೆಗಳನ್ನ ಹೇಗಿಡಬೇಕು ಅನ್ನುವಂತಹ ವಿಚಾರವನ್ನ ಸರ್ಕಾರದ ಗಮನ ಸೆಳೆಯುವಂತಹ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಹೋರಾಟದ ತೀವ್ರತೆ ಹೆಚ್ಚು ಮಾಡೋದಕ್ಕೆ ಪ್ಲಾನಿಂಗ್ಸ್ ಅನ್ನ ಕೂಡ ಮಾಡಿಕೊಳ್ಳಲಾಗುತ್ತೆ. ಈಗಾಗಲೇ ಬೆಂಗಳೂರು ಬಂದ್ ಸಕ್ಸಸ್ ಆಗಿದೆ, ಇದಕ್ಕಿಂತ ಹೆಚ್ಚಿನ ತೀವ್ರತೆ ಕರ್ನಾಟಕ ಬಂದ್ ಕೂಡ ಆಗಬೇಕು. ಈ ಮೂಲಕವಾಗಿ ನಮ್ಮ ಹಕ್ಕೊತ್ತಾಯವನ್ನ ಸರ್ಕಾರದ ಗಮನಕ್ಕೆ ತರಬೇಕು ಅನ್ನುವಂತಹ ಆಕ್ರೋಶಗಳು ಕೂಡ ಇದ್ದಾವೆ. ಅದನ್ನ ಹಂತ ಹಂತವಾಗಿ ಇವತ್ತು ಸಂಜೆಯಿಂದನೇ ಹಲವು ಸಂಘಟನೆಗಳು ಒಂದು ಸಭೆಯನ್ನ ಸೇರಿ ನಿರ್ಧಾರ ಮಾಡಲಿದ್ದಾವೆ. ಓಕೆ ಪ್ರಕಾಶ್, ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿ ಪಡಿತೀನಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ. ಅರುಣ, ಸದ್ಯ ಬೆಳಗ್ಗೆಯಿಂದಲೂ ಕೂಡ ಇಡೀ ಬೆಂಗಳೂರು ಸ್ತಬ್ಧಗೊಂಡಿತ್ತು, ಈಗ ಸ್ಲೋಲಿ ವೆಹಿಕಲ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆಯಾ, ಬಂದ್ನ ಕಾವು ಸ್ವಲ್ಪ ತಗ್ತಾ ಇದೆಯಾ, ಹೇಗೆ? ಇವತ್ತಿನ ಬೆಂಗಳೂರು ಬಂದ್ ಬಹುತೇಕವಾಗಿ ಯಶಸ್ವಿಯಾಗಿದೆ. ಅದರಲ್ಲೂ ಕೂಡ ಜನ, ಬೆಂಗಳೂರಿನ ಜನ ಮನೆಯಿಂದ ಹೊರಗೆ ಬಂದಿಲ್ಲ. ಶಾಲಾ ಕಾಲೇಜುಗಳಿರಬಹುದು, ಜೊತೆಗೆ ಕಚೇರಿಗಳಿಗೆ ಹೋಗ್ತಕ್ಕಂತಹ ಜನ ಎಲ್ಲರೂ ಕೂಡ ಕಾವೇರಿಗೆ ಸಪೋರ್ಟ್ ಅನ್ನ ಮಾಡಿ ಇಡೀ ಒಂದು ಬೆಂಗಳೂರನ್ನೇ ಸ್ತಬ್ಧಗೊಳಿಸಿದ್ರು. ನೋಡಬಹುದಾಗಿದೆ, ಇವಾಗ ಕೇವಲ ಬೆಳ್ಳೆಣಿಕೆಯಷ್ಟು ವಾಹನಗಳು ಮಾತ್ರ, ಒಂದೆರಡು ವೆಹಿಕಲ್ಸ್ಗಳು ಮಾತ್ರ ಒಂದು ಸಂಚಾರವನ್ನ ಮಾಡುವಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಹೀಗಾಗಿ ಬಹುತೇಕವಾಗಿ ಇನ್ನೂ ಕೂಡ ಸಂಜೆವರೆಗೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಬಂದ್ನ ಪರಿಸ್ಥಿತಿ ಇದೆ. ಇನ್ನು BMTC ಬಸ್ಸಸ್ಗಳ ಸಂಚಾರವನ್ನ ಕೂಡ ನೋಡಬಹುದಾಗಿದೆ. ಬಸ್ಸಸ್ಗಳು ಕೂಡ ಖಾಲಿಯಾಗಿ ಕೇವಲ ಒಂದಿಬ್ಬರೇ ಪ್ರಯಾಣಿಕರು ಮಾತ್ರ ಒಂದು ಸಂಚರಿಸುವಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಹೀಗಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಇರಬಹುದು, ಜೊತೆಗೆ ಆನಂದರಾವ್ ಸರ್ಕಲ್ ಇರಬಹುದು, ಮೆಜೆಸ್ಟಿಕ್ ಇರಬಹುದು, ಜೊತೆಗೆ ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿಯೂ ಕೂಡ ಬಂದ್ನ ಎಫೆಕ್ಟ್ ಕೂಡ ಉಂಟಾಗಿದೆ. ಹೀಗಾಗಿ ಬಹುತೇಕ ಬೆಂಗಳೂರಿನ ರಸ್ತೆಗಳೆಲ್ಲ ಖಾಲಿ ಖಾಲಿಯಾಗಿ ಬಿಕೋ ಅನ್ನಿಸ್ತಾ ಇದಾವೆ. ಅದರಲ್ಲೂ ಕೂಡ ಬೆಂಗಳೂರು ಟ್ರಾಫಿಕ್ ಸಿಟಿ ಅಂತಲೇ ಹೆಸರುವಾಸಿಯಾಗಿತ್ತು. ಇದೇನ ನಮ್ಮ ಬೆಂಗಳೂರು ಎನ್ನುವಂತಹ ಒಂದು ಪರಿಸ್ಥಿತಿ ಕೂಡ ಇವತ್ತು ನಿರ್ಮಾಣವಾಗಿದೆ. ದಿವ್ಯಜ್ಯೋತಿ.
ಥ್ಯಾಂಕ್ ಯು ಅರುಣ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮಿಬ್ಬರ ಮಾಹಿತಿಗಾಗಿ. ಬೆಂಗಳೂರು ಬಂದ್ ಬಹುತೇಕ ಸಕ್ಸಸ್ ಆಗಿದೆ. ಈಗ ವಾಹನಗಳು ಸಣ್ಣ ಸಂಖ್ಯೆಯಲ್ಲಿ ಪ್ರಾರಂಭ ಆಗಿದೆ, ಬಸ್ಗಳ ಸಂಚಾರ ಆರಂಭ ಆಗಿದೆ, ಆದರೆ ಜನದಟ್ಟಣೆ ಇಲ್ಲ. ಇನ್ನೂ ಕೂಡ ಜನರು ಬಂದ್ 6 ಗಂಟೆವರೆಗೂ ಇರೋದ್ರಿಂದಾಗಿ ನಾವು ಕಂಪ್ಲೀಟ್ ಆಗಿ ಬಂದ್ಗೆ ಸಹಕಾರ ಕೊಡೋಣ ಅನ್ನುವಂಥ ನಿಟ್ಟಿನಲ್ಲಿ ಮನಸ್ಸು ಮಾಡಿದ ಹಾಗೆ ಕಾಣಿಸ್ತಾ ಇದೆ.